ಹಾಯ್ ಫ್ರೆಂಡ್ಸ್, ಪುಳಿಯೋಗರೆ ಪೌಡ್ರು ಬಳಸಿ ಮನೇಲೆ ಯಾವ ಥರ ಗೊಜ್ಜು ಮಾಡ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ. MTR ಪುಳಿಯೋಗರೆ ಪೌಡ್ರು ಬೇಕು ಫ್ರೆಂಡ್ಸ್. ಬಾಣಲಿಗೆ ಎಣ್ಣೆ ಹಾಕಿ ಕರ್ಬೇವಿನ ಸೊಪ್ಪು, ಇಂಗು, ಒಣಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ಒಗ್ಗರಣೆ ಆದ ನಂತರ ಹುಣಸೆಹಣ್ಣಿನ ರಸ ಹಾಕಬೇಕು. ಆನಂತರ ಬೆಲ್ಲದ ಪೌಡ್ರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿ ಬಂದ ನಂತರ ಪುಡಿ, ಎಳ್ಳು ಪುಡಿ ಹಾಕಿ ಕೊಬ್ಬರಿ ಪುಡಿ ಹಾಕಬೇಕು ಫ್ರೆಂಡ್ಸ್. ಮೇನ್ MTR ಪುಳಿಯೋಗರೆ ಪೌಡ್ರು ಬೇಕು. ಖಾರದ ಪುಡಿ ಹಾಕಬೇಕು. ಜಾಸ್ತಿ ಖಾರ ಬೇಕು ಅಂದರೆ ನೋಡಿ ಫ್ರೆಂಡ್ಸ್, 1 ಟೇಬಲ್ ಸ್ಪೂನ್ ಹಾಕ್ತಿದ್ದೀನಿ ನೋಡಿ ಫ್ರೆಂಡ್ಸ್. ನಂತರ ಸಾಂಬಾರು ಬೀಜದ ಪುಡಿ ಹಾಕ್ತಿದ್ದೀನಿ. ಕಲ್ಲರ್ ಬಿಡಬೇಕು ಅಂದರೆ ಅರಿಶಿನ. ನಂತರ ಪುಳಿಯೋಗರೆ ಪೌಡ್ರನ್ನ ಮಿಕ್ಸ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದು ಸ್ವಲ್ಪನೂ ಗಂಟು ಬರದಂತೆ ಮಿಕ್ಸ್ ಮಾಡಿ ಅದು ಕುದಿಯಬೇಕು. ಕುದ ನಂತರ ಮೊದಲಿಗೆ ಎಳ್ಳು ಪುಡಿ ತೋರಿಸಿದ್ನಲ್ಲ, ಅದನ್ನು ಎಳ್ಳು ಪುಡಿ ಹಾಕಬೇಕು. ಎಳ್ಳು ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಕೊಬ್ಬರಿ ಪುಡಿ ಹಾಕಬೇಕು. ಅನಂತರ ಕಡಲೆ ಬೀಜ ಬೇಕು ಅಂದರೆ ಹಾಕ್ಕೋಬೋದು, ಬೇಡ ಅಂದರೆ ಆಪ್ಷನಲ್ಲಿ ಹುರಿದು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಪುಳಿಯೋಗರೆ ಯಾವ ಥರ ಇದೆ ಅಂತ, ತುಂಬಾ ಟೇಸ್ಟಿಯಾಗಿದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್.